ಅದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹೃದಯ ಭಾಗ. ಅಲ್ಲಿ ನೀವು ಏನಾದರೂ ಸಂಚಾರ ಮಾಡಬೇಕು ಎಂದರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸ್ವಲ್ಪ ಅಪ್ಪಿ ತಪ್ಪಿದರೆ ಸೊಂಟ ಅಥವಾ ಕೈಕಾಲು ಮುರಿಯೋದು ಗ್ಯಾರಂಟಿ. ಇದು ನಗರದ ಕಿಮ್ಸ್ ಆಸ್ಪತ್ರೆಯ ಎದುರಿಗಿನ ಜಯನಗರ ರಸ್ತೆ. ಮಳೆಯಾದರೂ ಅಂತೂ ಮಳೆಗೆ ನೀರು ಮನೆ ತುಂಬೆಲ್ಲ ನುಗ್ಗುತ್ತದೆ. ಇನ್ನು ಸಿಕ್ಕ ಸಿಕ್ಕಲ್ಲಿ ಬಿದ್ದು ತೆಗ್ಗು ಗುಂಡಿಗಳಿಂದ ದಾರಿಯಲ್ಲಿ ನರಕ ದೃಶ್ಯವಾಗುತ್ತದೆ. ಪ್ರತಿನಿತ್ಯ ಕಿಮ್ಸ್ ಆಸ್ಪತ್ರೆಗೆ ಕೋಟ್ಗೆ ಮತ್ತು ಜನರು ತಮ್ಮ ತಮ್ಮ ದಿನನಿತ್ಯದ ಕೆಲಸಕ್ಕೆ ಹೋಗಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ಇನ್ನು ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ವಾಹನ ಸವಾರರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ಪರಾಕಾಷ್ಠೆ ಬಿಟ್ಟು ರಸ್ತೆ ದುರಸ್ತಿಗೆ ಆದ್ಯತೆ ನೀಡಬೇಕು ಎಂದು ಸುಮನ್ ಹುಲ್ಕೋಟಿ ರಮೇಶ್ ಕಲಬುರ್ಗಿ ಒತ್ತಾಯ ಮಾಡಿದ್ದಾರೆ. ಇಲ್ಲೇ ನಾವು ಈಗ ಬಂದುಬಿಟ್ಟು 98ರಿಂದ ನೋಡ್ತಾ ಇದ್ದೀನಿ. ಯಾವುದೋ ರೀತಿಯಿಂದ ಸ್ವಚ್ಛತಾ ಆಗಲಿ, ಡ್ರೈನೇಜ್ ಆಗಲಿ, ಎಲೆಕ್ಟ್ರಿಕ್ ವರ್ಕ್ ಆಗಲಿ, ಕಂಬದವಾಗ ನೀರು ಲೈಟ್ ಆಗಲಿ, ಏನಾದರೂ ಒಂದು ಸಮಸ್ಯೆ ಇರೋದು. ಈ ದಾರಿಯೊಳಗೆ ಈಗ ತಗ್ಗೆಲ್ಲ ಬಿದ್ದು ಏನಿಲ್ಲ ಅಂದರೂ ಒಂದು 4-5 ವರ್ಷ ಆಯಿತು. ಎಲ್ಲ ಪ್ರತಿನಿಧಿಯೊಳಗೆ ನಾವು ಹೋಗಿ ಆಫೀಸರ್ಗಾಗಲಿ ಸಾಹೇಬ್ರಿಗಾಗಲಿ ಇದೊಂದು ಬರ್ದಲ್ಲಿ ಎಕ್ಕಿಪೋಗ ಕೊಡ. ವಿದ್ಯಾನಗರದ ಬಡಾವಣೆಯ ಜಯನಗರ ನಿವಾಸಿಗಳಾದ ನಾವೆಲ್ಲರೂ ಜಯನಗರದ ನಿವಾಸಿಗಳು, ನಮ್ಮ ಏರಿಯಾದಲ್ಲಿ ರಸ್ತೆಗಳು ತುಂಬ ಹದಗೆಟ್ಟು ಹೋಗಿದ್ದಾವೆ. ಕಳಪೆ ಕಾಮಗಾರಿಯ ವತಿಯಿಂದ ಪ್ರತಿ ವರ್ಷ ಮಳೆಗಾಲ ಮುಗಿದ ನಂತರ ರೋಡ್ ಎಲ್ಲ ತುಂಬ ದುರಸ್ತಿ ಕಾರ್ಯವನ್ನು ಮಾಡಬೇಕಾಗ್ತದೆ. ಕಳೆದ 3 ವರ್ಷಗಳ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.